92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಎಸ್ ಮಹೇಂದ್ರ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಬೊಂಬಾಟ ಕತೆ ಹೇಳ್ತಿದ್ದೀರಾ ಸರ್ ನೀವು? ಅಯ್ಯೋ ವೆರಿ ಇಂಟ್ರೆಸ್ಟಿಂಗ್. ಸೊ ನಿನ್ನೆ ನೀವು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗಿಂದ ಸಿನಿಮಾ ಹುಚ್ಚು ಹೆಂಗ್ ಶುರುವಾಯ್ತು ಅಂತ ಹೇಳಕ್ ಶುರು ಮಾಡಿದ್ರಿ. ಸೊ ಇದು ಶೂಟಿಂಗ್ ನೋಡಿದ್ದು 16 ವಯಸ್ಸಿನಲ್ಲಿ ಫಸ್ಟ್ ಅಂತ ಹೇಳಿದ್ರಿ. ಕಂಟಿನ್ಯೂ ಮಾಡಿ ಸರ್. ಆಮೇಲೆ ಏನಂದ್ರೆ ಸಿನಿಮಾ ಎಂಟ್ರಿ ಆಗ್ತಾರೋ ಸಂದರ್ಭದಲ್ಲಿ ಇವತ್ತು ಶುಕ್ರವಾರ, ಶುಕ್ರವಾರ ಅಂದ್ರೆ ಸಿನಿಮಾ ದಿನ ಅಂತ ನಮ್ಗೆಲ್ಲ. ಸೊ ಒಳ್ಳೆ ದಿನ, ಒಳ್ಳೆ ಟಾಪಿಕ್ ತಗೊಳ್ತಾ ಇದೀವಿ. ಸೊ ಇವಾಗ ಸಿನಿಮಾ ಎಂಟ್ರಿ ಆಗಿದೆ ಹೆಂಗೆ ಅಂತ ಇವಾಗ ಶುರು ಆಗ್ತಿದೆ, ಇವಾಗ ಹೇಳಿ ಸರ್. ಸೊ ನಾನು ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕಾದ್ರೆ ನಾನು ಪುಸ್ತಕ ತಗೊಂಡು ಹೋಗ್ತಿದ್ದೆ ಅಂತ ಹೇಳಿದೆ ನಾನು. ಅದು ಒಂದು 2 ವರ್ಷಗಳು ಆ ಥರದ ಪ್ರಯತ್ನಗಳನ್ನ ನಾನು ಮಾಡಿದೆ ಸರ್. ಏಕೆಂದರೆ ಸ್ಕ್ರಿಪ್ಟ್ ಬರೆಯೋದು ಹೆಂಗೆ ಗೊತ್ತಾಯ್ತು ನಿಮಗೆ ಅಂದ್ರಲ್ಲ, ನಾನು ನನಗಿಷ್ಟವಾದ ಡೈರೆಕ್ಟರ್ ಈಗ ಭಾರತಿ ರಾಜ್ ಅವರಿರ್ಬೋದು, ಪುಟ್ಟಣ್ಣ ಕಣಗಾಲ್, ರಾಜ್ ಕಪೂರ್, ವಿಶ್ವನಾಥ್, ಈ ಥರದವ್ರ ಸಿನಿಮಾನೇ ಅವಾಗ ನೋಡ್ತಿದ್ದೆ ನಾನು. ಈಗ ಭಾರತಿ ರಾಜ್ ಸಿನಿಮಾ ಒಂದು ಅಲ್ಲೆಲ್ಲ ಶೂಟಿಂಗ್ ನೋಡ್ತಿರ್ತಿದ್ವಿ. ಆ ಥಿಯೇಟ್ರಿಗೆ ಬಂದಾಗ ಅದನ್ನ ನೋಡೋದೊಂದು ಕ್ಯೂರಿಯಾಸಿಟಿ. 6 ಸಾರಿ ನೋಡುವೆ ಒಂದೊಂದು ಸಿನಿಮಾ, ಒಂದು 50-60 ಸಾರಿ ನೋಡಿರೋ ಉದಾಹರಣೆಗಳಿದ್ದಾವೆ. ಅದು ಹೇಗೆ ನನಗೆ ಅದನ್ನೊಂದು ಬ್ಲರ್ ಐಡಿಯಾ ಇತ್ತು ಅಂದರೆ, ನಾನು ಸೆಂಟ್ ಫಿಲಮೆನಾಸಲ್ಲಿ ಮೈಸೂರಲ್ಲಿ ಇದ್ದಾಗ ನನಗೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಯಾವಾಗಲೂ ಇರ್ತಿದ್ದೆ ನಾನು. ಆವಾಗ ನನಗೆ ಆ ಸ್ಕೂಲಿಂದ ಸ್ಕೂಲ್ ಡೇ ಟೈಮಲ್ಲಿ ನನಗೊಂದು ಬುಕ್ ಪ್ರೆಸೆಂಟ್ ಮಾಡಿದ್ರು ನನಗೆ. ಅದು ನೋಡಿ ಅದೆಷ್ಟು ಕೋಯಿನ್ಸಿಡೆನ್ಸ್ಗಳೆಲ್ಲ ಅನ್ನೋದಕ್ಕೆ. ಕೊನೆಗೆ ಆ ಪುಸ್ತಕ ತೊಗೊಂಡು ಬಂದು ನಾನು ಹಾಸ್ಟೆಲ್ ಕೂತ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಅದು ಜಾನ್ ಡಿ ಅಂತ ಒಬ್ಬರು ಆತರ್ ಬರೆದಿರೋ ಔ ಫಿಲ್ಮ್ಸ್ ಆರ್ ಮೇಡ್ ಅಂತ ಒಂದು ಪುಸ್ತಕ. ಅದೆಲ್ಲೋ ಮುಂದೊಂದು ದಿನ ನನಗೆ ಅದನ್ನು ಲೀಡ್ ಮಾಡುತ್ತೆ ಅಂತ ನನಗೆ ಭಗವಂತ ನಾನೇ ಗೊತ್ತಿಲ್ಲ. ಅವಾಗ ಒಂದು ಆ ಟಾಪಿಕ್ ಇಷ್ಟ, ಅದಕ್ಕೊಂದು ಪುಸ್ತಕ ಕೊಟ್ಟಿದ್ದಾರೆ ನನಗೆ ಅಷ್ಟೇ. ಒಂದು 100-150 ಪೇಜ್ ಇರೋದು ಸರ್ ಅದು. ಅದನ್ನು ಯಾವಾಗಲೂ ಓದುವೆ ಕೂತ್ಕೊಂಡು. ಆದರೆ ಬ್ಲರ್ ಆಗಿರ್ತಿತ್ತು ಸ್ಕ್ರಿಪ್ಟ್ ಮಾಡಿದೆ ಹಿಂಗೆ. ಆ ಲೆನ್ಸ್ ಅಂದ್ರೇನು ಅದು ಇದು ಎಲ್ಲ ಟೆಕ್ನಿಕಲಿ ಒಂದು ಸಣ್ಣ ಡೀಟೇಲ್ ಅದರಲ್ಲಿ ಇತ್ತು ಸರ್. ಸೊ ಅದನ್ನು ಮೈಂಡಲ್ಲಿ ಇಟ್ಟುಕೊಂಡು ಒಂದು 2 ವರ್ಷ ಥಿಯೇಟ್ರಿಗೆ ಹೋದೆ ನಾನು. ಸಿನಿಮಾ ನೋಡುವಾಗಲೆಲ್ಲ ಹಾಗೆ ನೋಡಿ, ಓ ಅದು ಕ್ಲೋಸ್ ಶಾಟ್ ಅಂದರೆ ಇಲ್ಲಿ ಇದಾಗ್ತಾರೆ, ವೈಡ್ ಅಂದರೆ ಹಿಂಗೆ, ಮೂಮೆಂಟ್ ಇದ್ದರೆ ಟ್ರ್ಯಾಲಿ ಆಗ್ತಾರೆ, ಈ ಥರ ಈ ಥರ ಸೀನ್ ಡೀಟೇಲ್ ಎಲ್ಲ ಬರುವಾಗ ಸ್ಕ್ರಿಪ್ಟ್ ಬಹುಶಃ ಹಿಂಗೆ ಮಾಡ್ಕೋಬೋದು ಇವರು ಹೀಗೆ ಅಂದ್ಕೊಂಡು ನಾನೊಂದು ಕತೆ ಮಾಡ್ಕೊಂಡಿದ್ದೆ ಸರ್. ಇದ್ರ ಬಗ್ಗೆ ಒಂದು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ ಸರ್. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಎಸ್ ಮಹೇಂದ್ರ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ನಾನೊಂದು ಕತೆ ಮಾಡ್ಕೊಂಡಿದ್ದೆ, ಅದೇನಂದ್ರೆ ಒಂದು ಹುಡುಗ ಕಾಲೇಜ್ ಬಿಟ್ಟು ಇನ್ನೇನೋ ಅಚೀವ್ ಮಾಡೋಕ್ಕೆ ಹೋಗಿ ಎಲ್ಲೋ ಲವಲ್ಲಿ ಬಿದ್ದು ಲೈಫ್ ಕಳ್ಕೋತಾನೆ ಅಂತ ನನ್ನ ಎಕ್ಸ್ಪೀರಿಯನ್ಸು. ನಾನು ಭೇಟಿ ಮಾಡಿದಾಗ ಯಾವ್ಯಾವ ಕ್ಯಾರೆಕ್ಟರ್ಗಳನ್ನ ಭೇಟಿ ಮಾಡಿದ್ದೇನೆಲ್ಲ ಲೈವ್ ಇನ್ಸಿಡೆಂಟ್ಸು ಆ ಥರ ಎಲ್ಲ ಇಟ್ಟು ಕೊನೆಗೆ ನನ್ನ ಡೈರೆಕ್ಟರ್ ಕ್ವಶನಲ್ಲಿ, ಸೊ ಇದೇ ಡೆಸ್ಟಿನಿನಾ ಈಗ ಆಗಬೇಕಾ, ಲವ್ ಅನ್ನೋದೇ ಅಲ್ಟಿಮೇಟಾ ಲೈಫಲ್ಲಿ, ಅದಕ್ಕಿಂತ ಮುಂದೆ ಏನೋ ಇದೆಯಲ್ವಾ, ಯೂತ್ಸ್ ಯಾಕೆ ಅದನ್ನು ಥಿಂಕ್ ಮಾಡಬಲ್ಲೆ ಆ ಕಥೆಯೊಳಗೆ. ಸರಿ, ಅದನ್ನೆಲ್ಲರಿಗೂ ತುಂಬ ಮನಸ್ಸಿಗೆ ಮುಟ್ಟೋಗಿ ಹೇಳುವೆ ನಾನು. ಯಾವ ಥರ ಅಂದರೆ ಕೊಳ್ಳೆಗಾಲಲ್ಲಿ ಸರ್ ಅವರು ತಹಸೀಲ್ದಾರ್ ಬಂದರೆ ಅವ್ರ ಕತೆ ಹೇಳೋ ಹೋಗಿ, ಒಂದು ಬಿ ಡಿ ಓ ಬಂದರೆ ಕತೆ ಹೇಳೋದು, ಇನ್ಯಾರೋ ಪೊಲೀಸ್ ಆಫೀಸರ್ ಬಂದರೆ ಕತೆ ಹೇಳೋದು. ಇನ್ನೂ ಇಂಟ್ರೆಸ್ಟಿಂಗ್ ಏನಂದರೆ ಅಲ್ಲಿ ನನಗೊಂದೆರಡು ಕ್ಯಾರೆಕ್ಟರ್ ಪರಿಚಯ ಆಯಿತು ಕೊಳ್ಳೆಗಾಲದಲ್ಲಿ ಓಡಾಡೋ ಟೈಮಲ್ಲಿ. ಯಾರೊಂದು ಅಜೀಜ್ ಅಂತ ಒಬ್ಬರು, ಇನ್ನೊಬ್ಬರು ಕೃಷ್ಣಮೂರ್ತಿ, ಇವರಿಬ್ಬರು ಡ್ರೈವರ್ಗಳು, ಇಬ್ಬರು ಲಾರಿ ಡ್ರೈವರ್ಸ್, ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ, ಇನ್ನೊಬ್ಬರು ಲಾರಿ ಎಲ್ಲ ಓಡಿಸ್ಕೊಂಡ್ರು. ಅದೇನೋ ಇಷ್ಟ ನಾನು ಕಂಡ್ರವರು ಸರ್. ನನ್ನ ಅವರು ಕರ್ಕೊಂಡು ಕೊಯಮತ್ತೂರು, ಸೇಲಮ್ಮು, ಚೆನ್ನೈ ಎಲ್ಲ ಕಡೆ ಕರ್ಕೊಂಡು ಹೋಗೋರು ರಾತ್ರಿ ಡ್ರೈವ್ ಮಾಡ್ಕೊಂಡು. ಹ್ಞೂ, ಎಲ್ಲ ಹೇಳ್ಕೊಂಡು ಹೋಗೋದು, ನಾನು ಅಲ್ಲಿ ಮಾತಾಡಿ ಬಂದಿದ್ದೀನಿ ಬನ್ನಿ, ಅಲ್ಲಿ ಯಾರೋ ಒಬ್ರು ಓನರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರೆಲ್ಲ ಬಾಳೆಗೊನೆ ಎಲ್ಲ ಲೋಡ್ ಮಾಡ್ತಿದ್ರೆ ನಾವು ಓನರ್ ಕೂರಿಸ್ಕೊಂಡು ಗದ್ದೆಯಲ್ಲಿ ಕತೆ ಹೇಳೋದು ಸರ್ ನನ್ನಲ್ಲಿ. ಹಿಂಗೆ ಭಾಳಷ್ಟು ವರ್ಷಗಳು ನಡೀತಿದ್ದು. ಅದಾದಮೇಲೆ ಕೊನೆಗೆ ಬೆಂಗಳೂರು ಟಚ್ಚೇ ಬಿಟ್ಬಿಟ್ನಲ್ಲ ನಾನು ಹಾಗೆ ಹೀಗೆ ಅಂತ. ಇನ್ನೊಬ್ರು ಕೃಷ್ಣಮೂರ್ತಿ ಅಂತ ಒಬ್ರು ಡ್ರೈವರು, ಅವ್ರು ನಮ್ಮ ಕೊಳ್ಳೇಗಾಲ ಪಕ್ಕದಲ್ಲಿ ಮೂಡಿಗುಂಡಮ್ ಅಂತಿದೆ, ಅಲ್ಲಿ ಸಿಲ್ಕ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ವಾರಕ್ಕೆ 2 ದಿನ ಅಲ್ಲಿ ಆ ಸಿಲ್ಕ್ನ ಬೆಂಗಳೂರಿಗೆ ತರೋರು ಅವರು. ಅವ್ರೇನು ಮಾಡೋರು, ಇಲ್ಲೇ ಕಾಲ ಕಳಿಬೇಡಿ, ಬೆಂಗಳೂರು ಒಂಚೂರು ಅಟೆಂಡ್ ಮಾಡಿ ನೀವು ಅಂತ. ಅವ್ರೇನು ಮಾಡೋರು ಸರ್, ಬೆಳಿಗ್ಗೆ 6:30-7 ಗಂಟೆಗೆ ಲಾರಿ ಅಲ್ಲಿಂದ ಹೊರಡೋದು, 10:00 ಆನಂದರಾವ್ ಸರ್ಕಲ್ಗೆ ಬರೋದು, ನನ್ನ ಅದ್ರ ಜೊತೆಲಿ ಕೂರಿಸ್ಕೊಂಡು ಬರೋರು, ದಾರಿಲಿ ಟಿಫನ್ ಕೊಡಿಸೋರು, ಇಲ್ಲಿ ಇಳಿದ ತಕ್ಷಣ ಒಂಚೂರು ಕೈ ಕಾಸು ಕೊಡೋರು, ಹೋಗಿ ಅವ್ರ ಸ್ಟುಡಿಯೋ ಅವರಿವರು ಭೇಟಿ ಮಾಡ್ಕೊಬನ್ನಿ ಅನ್ನೋರು.
ಸೊ ಎಲ್ಲ ಸುತ್ತಾಡ್ಕೊಂಡು ಪುನಃ ಕರೆಕ್ಟ್ ಆಗಿ ಆರೂವರೆಗೆ ಆನಂದರಾವ್ ಸರ್ಕಲ್ಗೆ ಬಂದ್ರೆ ಕೂರ್ಸ್ಕೊಂಡು ತಗೊಂಡು ಕೊಳ್ಳೆಗಾಲಕ್ಕೆ ಬಿಡೋರು, ಕೈಯಲ್ಲಿ ಒಂದು 10-20 ರೂಪಾಯಿ ಕೊಡೋರು. ಅಬ್ಬ ಎಂತ ಜೀವನ ಇದು, ಬಹಳ ಇಂಟ್ರೆಸ್ಟಿಂಗ್. ಇಂಥ ಒಂದು ಸಂದರ್ಭ ಸಹಾಯ ಮಾಡ್ತಾರೆ ಅಲ್ವಾ ಒಂದು ಜರ್ನಿಲಿ. ಇಂಥ ಸಂದರ್ಭದಲ್ಲಿ ಸಿನಿಮಾ ಹೆಂಗೆ ಸಿಕ್ತು, ಆ ಅವಕಾಶ ಹೆಂಗೆ ಬಂತು ಇವೆಲ್ಲ ತಿಳ್ಕೊಬೇಕು. ಒಂದು ವಿರಾಮದ ನಂತರ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇವೆಲ್ಲ ಕೇಳಿದ್ರೆ ಲೈಫ್ ಸೂಪರ್ ಅಲ್ವಾ ಸರ್? 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಓಕೆ, ನಾವು ಮಾತಾಡ್ತಿದ್ವಿ, ನೀವು ಬೆಂಗಳೂರಿಗೆ ಬರ್ತಿದ್ವಿ, ಬೆಳಗ್ಗೆ ಬಂದು ಇಳಿದ ಮೇಲೆ ಇಡೀ ದಿನ ಬೆಂಗಳೂರು ಸುತ್ತಬಿಟ್ಟು ಸುತ್ತ ಸಂಜೆ ವಾಪಸ್ ಕರ್ಕೊಂಡು ಹೋಗೋರು ಅಂತ. ಹೌದು ಸರ್, ಹೌದು. ಹೇಳಿ. ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಆಫೀಸ್ಗಳು ಪರಿಚಯ ಆಯಿತು, ಸ್ಟುಡಿಯೋಗಳು ಪರಿಚಯ ಆಯಿತು ಒಂದು ಲೆವೆಲ್ಗೆ. ಅದಾದಮೇಲೆ ಎಲ್ಲೋ ನನಗೆ ಗೊತ್ತಿಲ್ಲದೆ ನಾನು ಬರೆದಿದ್ದ ಮಾದೇಶ್ವರನ ಹಾಡುಗಳು ಕ್ಯಾಸೆಟ್ಟು ಒಂದಷ್ಟು ಸ್ನೇಹಿತರಿಗೆ ಇನ್ಫ್ಲೂಯೆನ್ಸ್ ಆಗಿ ಕೊಳ್ಳೆಗಾಲದಲ್ಲಿ ಒಂದಷ್ಟೆಲ್ಲ ಸ್ನೇಹಿತರು ಉಟ್ಕೊಂಡ್ರು. ಏ, ನೀವು ಹೇಳಿದ ಕತೆ ಚೆನ್ನಾಗಿದೆ, ಆಗಿದೆ ಹೀಗಿದೆ, ಚೆನ್ನಾಗಿ ಒಂದು ಸಿನಿಮಾ ಮಾಡೋಣ ಅದೇನಾದರೂ ಆಗಲಿ ಅಂತ. ಅದು ನಮ್ಮ ಇವತ್ತು ಅವರೆಲ್ಲ ನನಗೆ ನಿಜವಾಗೂ ಭಾಳ ನೆನೆಸ್ಕೋತೀನಿ. ಸ್ಟೈಲೋ ಶ್ರೀನಿವಾಸ್ ಅಂತ, ಸ್ಟೈಲೋ ಬಸವರಾಜು, ಮತ್ತು ರಂಗಸ್ವಾಮಿ, ಆಮೇಲೆ ಇನ್ನೊಬ್ಬರು ಡೈಮಂಡ್ ನಾಗೇಂದ್ರ, ಈ ಥರ ಒಂದಷ್ಟು ಜನ ಸ್ನೇಹಿತರು ಸರ್. ಶ್ರೀನಿವಾಸ್ ಅಂತ ಒಬ್ರು ಇದ್ದಾರೆ, ಆಮೇಲೆ ಮಾದೇಗೌಡರು ಅಂತ ಒಬ್ರು, ಈ ಥರ ಎಲ್ಲ ತುಂಬ ಕ್ರೇಜ್ ಇದ್ದ ಯುವಕರು ಎಲ್ಲ. ಏ, ಸಿನಿಮಾ ಮಾಡೋಣ, ನಾವೇ ಮಾಡೋಣ ಅಂಥೇಳಿ ಆ ಸ್ಕ್ರಿಪ್ಟ್ ಏನಿತ್ತು ಅದನ್ನು ಪ್ರಣಯದ ಪಕ್ಷಿಗಳು ಅಂತ ಟೈಟ್ಲಿಟ್ಟು, ಇದೇ ರಮೇಶ್ ಅರವಿಂದ್ ಮತ್ತು ಕಾವ್ಯ. ಇದ್ರ ಬಗ್ಗೆ ಒಂದು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ ಸರ್, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸಮಾಜಕ್ಕೆ ಸವಾಲಲ್ಲಿ ನಿಮ್ಮ ಜರ್ನಿಲಿ ನಾನು ಸಿಕ್ಕಿದೆ ಅಂತ ಹೇಳಿದಲ್ಲ, ಸಿಕ್ಕಿದೆ ಅಂತ ಒಂದು ಖುಷಿ ಇತ್ತಲ್ಲ, ಅದು ಇಲ್ಲಿ ಕಂಟಿನ್ಯೂ ಆಯ್ತು. ಪ್ರಣಯದ ಪಕ್ಷಿಲಿ ಕಾವ್ಯ ಅವ್ರಿಗೆ ನನ್ನ ಧ್ವನಿನ ಕೊಡಿಸಿದ್ರಿ ನೀವು ಮನೆಗೆ ಬಂದು ನೀವು ಅಮ್ಮನ ಹತ್ರ ಹೇಳಿ ಡಬ್ಬಿಂಗ್ ಮಾಡಿಸಿ ಅಂತ ಹೇಳಿ ಕರೆದು ಡಬ್ಬಿಂಗ್ ಮಾಡಿಸಿದ್ರಿ. ನಿಜ. ಸೊ ಅವತ್ತು ಅಮ್ಮನ ಕೈಲಿ ದೋಸೆ ತಿಂದ್ರಿ ನೀವು, ಪೇಂಟಿಂಗ್ ಒಂದೆರಡು ತಂದ್ಕೊಟ್ಟಿದ್ರಿ. ಆಮೇಲೆ ಅಣ್ಣ ನೀವು ಬಹಳ ಕ್ಲೋಸ್. ಹೌದೌದು, ಕುಮಾರ್ ಸರ್ ನನಗೆ ತುಂಬಾ ಕ್ಲೋಸ್, ಬಹಳ ವರ್ಷಗಳು ಅವಾಗವಾಗ ಭೇಟಿ ಮಾಡ್ತಿದ್ವಿ. ನೋಡಿ, ನಮ್ಗೆ ಇವೆಲ್ಲ ಬಹಳ ವಸ್ತು ಸರ್, ಇವೆಲ್ಲ ನನ್ನ ನೆಂಟಿ ನಂಗೆ ಹೇಳೇ ಇಲ್ಲ. ಡಬ್ಬಿಂಗ್ ಮಾಡ್ತಿದ್ದಿತ್ತಲ್ಲ, ಗೊತ್ತೇ ಇದೆ. ಡಬ್ಬಿಂಗ್ ಮಾಡಿದ್ ಗೊತ್ತಿತ್ತು, ಬಟ್ ಮಹೇಂದರ್ ಅವರು ಫ್ಯಾಮಿಲಿಗೆ ಫ್ರೆಂಡು ಖಂಡಿತವಾಗಿ ಸರ್. ಯಾಕಂದ್ರೆ ನನಗೆ ಒಂದು ತುಂಬಾ ಒಂದು ಆತ್ಮೀಯವಾದ ವಾತಾವರಣ ಅದು, ಯಾಕಂದ್ರೆ ಬೆಂಗಳೂರು ಅಲ್ಲೆಲ್ಲೋ ಬಿಟ್ಟು ಇಲ್ಲಿ ಬಂದಾಗ ಇಲ್ಲೂ ನಮ್ಮ ಜನ ಇದಾರಲ್ಲ. ಅಂದ್ರೆ ಎಂತ ಒಂದು ಒಳ್ಳೊಳ್ಳೆ ಅವಕಾಶ ಬಂದಾಗ್ಲೂ ಹಳಬರ್ನ ಅಥವಾ ಒಂದು ಪರಿಚಯಸ್ಥನ ಮರಿಯಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಕೊಟ್ಟೆ. ಸೊ ನೈಸ್. ಹಾ, ಸೊ ಈಗ ನಿಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಸಿನಿಮಾ ಮಾಡುವಂತ ಒಂದು ಸಂದರ್ಭ ಬಂತು ಸರ್, ಅದೇ ಪ್ರಣಯದ ಪಕ್ಷಿಗಳು ಅಂತ ಮೊದಲನೇ ಸಿನಿಮಾ. ಬಹಳ ಕಷ್ಟಪಟ್ಟು ಎಲ್ಲ ಒಂದು 6 ಜನ ಸ್ನೇಹಿತರು ಸೇರ್ಕೊಂಡು ಶುರು ಮಾಡೋದು ಸಿನಿಮಾ. ಅದು ಈ ಸಿನಿಮಾ ಮಾಡುವಾಗ ಏನೇನು ಘಟನೆಗಳು ನಡೀತು, ಏನೇನು ಸಮಸ್ಯೆಗಳು ಬಂತು, ಅದನ್ನೆಲ್ಲ ಸಿನಿಮಾ ಕೆಲಸ ಮಾಡದೇ ಇರುವಂಥ ಮಹೇಂದ್ರ ಅವರು ಹೆಂಗೆ ಎದುರಿಸಿದ್ರು, ಯಾವ ರೀತಿ ಸಿನಿಮಾ ಶೂಟಿಂಗ್ ನಡೀತು, ಇವೆಲ್ಲವನ್ನು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ಹೇಳಿ ಸರ್, ಪ್ರಣಯದ ಪಕ್ಷಿಗಳು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ಮೊದಲನೇ ಸಿನಿಮಾ. ಕರೆಕ್ಟ್. ನೀವು ಇದಕ್ಕೆ ಮುಂಚೆ ಯಾರ ಜೊತೆನೂ ಕೆಲಸ ಮಾಡಿಲ್ಲ, ಬರೀ ನೀವು ಸಿನಿಮಾ ನೋಡಿ ಕಲ್ತಿದ್ದು ಸಿನಿಮಾ ಬಗ್ಗೆ. ಹೆಂಗಿತ್ತು ಸರ್ ಅನುಭವ ಬಿಗಿನಿಂಗ್ ಅಲ್ಲಿ, ಯಾಕಂದ್ರೆ ಕೆಲಸ ಮಾಡಿದವರೆಲ್ಲ ಅನುಭವಿಸ್ತಾರೆ ನಿಮ್ಮನ್ನ ಬಿಟ್ರೆ. ಸೊ ಹೆಂಗ್ ಟ್ರೀಟ್ ಮಾಡ್ತಿದ್ರು ನಿಮ್ಮನ್ನ? ತುಂಬಾ ತುಂಬಾ ಪ್ರಿಪೇರ್ ಆಗಿದ್ದೆ ಸರ್ ನಾನು. ನನಗೆ ತುಂಬಾ ಕಾನ್ಫಿಡೆನ್ಸ್ ಅದ್ರ ಮೇಲೆ, ಸಿನಿಮಾ ಮೇಕಿಂಗ್ ಅನ್ನೋದ್ರ ಮೇಲೆ. ನೀವು ನಂಬಲ್ಲ, ಆಸ್ ಪರ್ ಶೆಡ್ಯೂಲ್ ನನ್ನ ಆಸೆ ಅದನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲೇ ಪೂಜೆ ಮಾಡಬೇಕು ಅಂತ. ಅಲ್ಲೇ ಮಾಡಿದ್ವಿ. ಅಲ್ಲೇ ಮಾಡಿದಾಗ ರಮೇಶ್ ಅರವಿಂದ್ ಅವ್ರನ್ನ ನಿಲ್ಲಿಸ್ಬಿಟ್ಟು, ನಾನು ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಿದ್ದೀನಿ, ಆದರೂ ಫಸ್ಟ್ ಶಾರ್ಟು ಕ್ಯಾಮ್ರಾ ವ್ಯೂ ಫೈಂಡರ್ ನೋಡ್ತಿರೋದೇ ಫಸ್ಟ್ ಟೈಮ್ ನಾನು, ನಿಂತ್ಕೊಳ್ಳಿ ಸರ್ ಭಾಳ ಹೊತ್ತು ಅಂತೆ.
ನನಗೆ ಸಾಕಾಗೋಷ್ಟು ನೋಡ್ತೀನಿ, ನಿಂತ್ಕೊಂಡೆ ನಿಲ್ಸಿದ್ದೆ ಬಾಳ ಹೊತ್ತು ಅವ್ರನ್ನ. ನಾನು ಕ್ಯಾಮ್ರಾ ವ್ಯೂ ಫೈಂಡರ್ ನೋಡಿದ್ದೆ ನನ್ನ ಫಸ್ಟ್ ಸಿನಿಮಾ ಫಸ್ಟ್ ಶಾರ್ಟ್ ಇಟ್ಟಾಗ. ಫಸ್ಟ್ ಈ ಆಕ್ಟರ್ ರಮೇಶ್ ರಮೇಶ್ ಹೌದು ಸರ್. ಹಾಗಾಗಿ ಅಲ್ಲಿಂದ ಅದು ಶುರು ಆಯ್ತು. ಮಹದೇಶ್ವರನ ಬೆಟ್ಟದಲ್ಲಿ ಒಂದಷ್ಟು ಕೆಲಸ ಮಾಡಿದ್ವಿ, ತಾವ್ ಹೇಳಿದ್ರಿ ಅದು ಹೆಂಗ್ ಫೇಸ್ ಮಾಡಿದ್ರಿ ಅಂತ. ಮಹದೇಶ್ವರನ ಬೆಟ್ಟದಲ್ಲಿ ಮಾಡಿದ್ದಕ್ಕೂ ಒಂದು ಬಲವಾದ ಕಾರಣ, ನಿಮಗೆ ರೀಬರ್ತ್ ಕೊಟ್ಟಂತಹ ದೇವರು ಅವರ ಹಾಡುಗಳನ್ನ ಏನೋ ಒಂದು ನಂಬಿಕೆ, ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗಬಹುದೇನೋ ಅಂತ. ಹಾಗಾಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಒಂದಷ್ಟು ದಿನಗಳು ಶೂಟಿಂಗ್ ನಡೀತು ಅಲ್ಲಿ. ನಡೆದ ಮೇಲೆ ಫಸ್ಟ್ ಟೈಮ್ ಆವಾಗೆಲ್ಲ ತುಂಬ ವೀರಪ್ಪಂದು ಅಟ್ಟಹಾಸ ನಡೀತಿದ್ದ ಟೈಮ್ ಅದು. ಆವಾಗಲ್ಲಿ ಒಂದು 15 ದಿನ ಶೆಡ್ಯೂಲ್ ಆಯ್ತಲ್ಲಿ. ಆದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮಗೊಂದು ಇನ್ಫಾರ್ಮೇಷನ್ ಬಂತು. ಅಲ್ಲಿ ನರಸಪ್ಪ ಅಂತ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಇದ್ದರು. ನಮ್ಮನ್ನು ಫೋರ್ಸಿಬಲಿ ಅಂದರೆ ನಮ್ಗೆ ತಿಳುವಳಿಕೆ ಹೇಳಿದ್ರು, ಇಲ್ಲಪ್ಪ ನೀವು ಶೂಟಿಂಗ್ ಮಾಡ್ತಿದ್ದೀರಿ ಬಟ್ ಅವನು ಶೂಟಿಂಗ್ ಮಾಡೋ ಥರ ಯಾರೋ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇನೋ ಅರೇಂಜ್ ಮಾಡಿದ್ದಾರೆ ಅವನ ಚಲನವಲನ ತಿಳ್ಕೊಳ್ಳೋದಕ್ಕೆ ಅಂತ. ಏನಾದ್ರು ಅವನೇನಾದ್ರೂ ಮಿಸ್ಟೇಕ್ ಮಾಡಿಕೊಂಡ್ರೆ ಎಲ್ಲರನ್ನೂ ಹೊಡೆದಾಕ್ಬಿಡ್ತಾನೆ, ತುಂಬ ಕಷ್ಟ ಇದು. ನೀವು ಇಲ್ಲಿ ಹೌದು ನೀವು ಶೂಟಿಂಗ್ ಮಾಡದೇ ಇದ್ರೆ ಬೆಟ್ರಪ್ಪ ನೀವು ಪ್ಯಾಕಪ್ ಮಾಡಿ ಬೇರೆ ಎಲ್ಲರೂ ಮಾಡಿ ಅಂತ ಹೇಳಿ ಅವ್ರು ನಮ್ಮನ್ನು ಪ್ಯಾಕಪ್ ಮಾಡಿಸಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಬ್ರೇಕ್ ತಗೊಂಡು ಮುಂದುವರ್ಸೋಣ ಸರ್. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಸೂಪರ್ ಆಗಿ ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ ಜೊತೆ ಹಂಚಿಕೊಳ್ತಿದ್ದಾರೆ ನಿರ್ದೇಶಕ ಎಸ್ ಮಹೇಂದ್ರ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ನಾವ್ ಈ ಕಡೆ ಬಂದ್ವಿ, ಬಂದ್ ಬೆಂಗಳೂರು ರೀಚ್ ಆದ ನೆಕ್ಸ್ಟ್ ಡೇನೆ ಫಸ್ಟ್ ಟೈಮ್ ಅವ್ರು ಮೂರ್ ಜನ ಪೊಲೀಸ್ ಆಫೀಸರ್ ನೋಡ್ದಾಕದ್ದು. ಆಕ್ಚುಲಿ ಅದ್ರ ನೆಕ್ಸ್ಟ್ ಡೇ ನಾಲ್ ಶೂಟಿಂಗ್ ಹೋಗ್ಬೇಕಾಗಿತ್ತು ಹೊಗೇನಕಲ್ ಫಾಲ್ಸ್ಗೆ. ಹೌದು, ಹಿಂದಿನ ದಿನ ಅವರು ನರಸಪ್ಪನವರು ಈಗಲೂ ನೆನಪು, ಪ್ಯಾಕಪ್ ಮಾಡಿ ಕಳಿಸಿದ್ರು. ನಾನು ಹೊಗೇನಕಲ್ ಫಾಲ್ಸ್ಗೆ ಶೂಟಿಂಗ್ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಬಂದ್ವಿ ನಾವು. ನೆಕ್ಸ್ಟ್ ಡೇ ಹೊಗೇನಕಲ್ ಫಾಲ್ಸ್ ಅಲ್ಲೇ ಹೊಡೆದಾಕಿದ್ದು ಅವರು. ಮಲೆ ಮಹದೇಶ್ವರ ನಿಮ್ ಪಾಲ್ಗಿದ್ದಾನೆ, ಯಾರ್ದೋ ರೂಪದಲ್ಲಿ ಬಂದು ನಿಮ್ಗೆ ಗೈಡ್ ಮಾಡ್ತಾ ಇದ್ರು ಅಂತ. ಅಲ್ಲಿಂದ ಸರಿ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಈಗ ನಿಜವಾಗೂ ಬೆಂಗಳೂರಿಗೆ ಬಂದೆ ಸರ್ ನಾನು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಬಂದು ಸುಮಾರು 1-2 ವರ್ಷ ಪ್ರೊಡಕ್ಷನ್ ನಡೀತು ಅದು. ಯಾವಾಗ ದುಡ್ಡು ಸಿಗುತ್ತೆ ಅವಾಗ ಸಿನಿಮಾ ಮಾಡೋದು, ಶೂಟಿಂಗ್ ಮಾಡೋದು. ಹಾಗಾಗಿ ಅದು ಭಾಳ ಪ್ರಯಾಸದಲ್ಲಿ ಸ್ನೇಹಿತರೆಲ್ಲ ಸೇರಿ ಆ ಸಿನಿಮಾ ಮಾಡಿದ್ರು. ಅದು ತುಂಬ ದೊಡ್ಡ ಸಕ್ಸಸ್ ಏನು ಕಾಣಲಿಲ್ಲ, ಯಾಕೆಂದರೆ ಅದು ಪ್ರೊಜೆಕ್ಷನಲ್ಲೇ 100 ಡೇಸ್ ಆಗೋಗಿತ್ತು ಅದು. ಏಕೆ ನಮಗೆ ಈ ಗಾಂಧಿನಗರದ ಬಿಸ್ನೆಸ್ಸು ಅದು ಇದು ಯಾರನ್ನ ಹಾಕೊಂಡು ಮಾಡಬೇಕು ಯಾವ ಥರ ಮಾಡಬೇಕು ನಮಗೆ ಗೊತ್ತಿಲ್ಲ. ಆ ಕಾಲಕ್ಕೆ ತುಂಬ ಒಂದು ನವಿಲು ಲವ್ ಸ್ಟೋರಿ, ಒಂಚೂರು ಅಡ್ವಾನ್ಸ್ಡ್ ಆಗಿ. ಏನು ಸಿನಿಮಾ ಅಂತ ಕಣ ಯಾಕೆ ಹೆವಿ ಸುತ್ತಿಗೆಲೆ ಹೊಡಿಬೇಕು ನೋಡೋರಿಗೆ, ಒಂದು ಲೈಟರ್ ಸೀನ್ಗಳು ಇಟ್ಕೊಂಡು ಮಾಡ್ಬೋದಲ್ಲ ಅಂತ ಫೀಲ್ ಮಾಡಿದ್ದೆ ಅವಾಗ. ನಾನು ಪ್ರತಿ ದೃಶ್ಯನೂ ಹ್ಯೂಮರ್ ಆಗಿ ಹೇಳ್ಕೊಂಡು ಮಾಡಿದ್ದೆ. ಆ ಲೆವೆಲ್ಗೆ ದೊಡ್ಡಿಟ್ಟು ಆಗದೆ ಇದ್ದರು, ಬಟ್ ಮೀಡಿಯಾ ನನ್ನ ತುಂಬ ಗುರುತಿಸ್ತು ಆ ಸಿನಿಮಾದಿಂದ. ಇಡೀ ಪ್ರೆಸ್ ಮೀಡಿಯಾ ಸರ್ ಭಾಳ ಅದ್ಭುತವಾಗಿ ನನ್ನ ಬಗ್ಗೆ ಒಂದು ರಿಪೋರ್ಟ್ ಬರೆದ್ರು. ಅಲ್ಲಿಂದ ನನ್ನ ಒಂದು ರೆಗ್ಯುಲರ್ ಸಿನಿಮಾ ಕೆರಿಯರು ಸ್ಟಾರ್ಟ್ ಆಯ್ತು. ಎಲೆಕ್ಟ್ರಾನಿಕ್ ಮೀಡಿಯಾ ಅಷ್ಟು ಇರಲಿಲ್ಲ, ದೂರದರ್ಶನ ಅಲ್ಲಿ ಹೆಚ್ಚು ಸಿನಿಮಾ ಬಗ್ಗೆ ಪ್ರಚಾರಗಳಿರ್ತಿಲ್ಲ, ಹಂಗಾಗಿ ನೀವು ಪ್ರೆಸ್ ಮೀಡಿಯಾ ಅಂತ ಒತ್ತಿ ಹೇಳಿದ್ರು. ಕೆರಿಯರ್ ಶುರುವಾಯಿತು ಅಂತ ಹೇಳಿದ್ರು, ಆ ಕೆರಿಯರ್ ಹೇಗೆ ಮುಂದುವರಿತು, ಯಾವ ರೀತಿ ಸಿನಿಮಾಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು, ಯಾವ ಸ್ಪೀಡಲ್ಲಿ ಮಾಡಿದ್ರು, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಹೇಳಿ ಸರ್, ಫಸ್ಟ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ರಿ ಸರ್? ಭಾಳ ಕಷ್ಟ ಆಯ್ತು ಅದು. ನೂರು ಪ್ರೊಜೆಕ್ಷನ್ನೇ ಆಯಿತು, ನೂರು ಪ್ರೊಜೆಕ್ಷನ್ನೇ ಆಯ್ತು ಅದು. ಹಾಗಾಗಿ ಇವರು ರಾಜೇಶ್ ನಮ್ಮ ಏನ್ತೀರ ಸಾಗರ್ ಥಿಯೇಟರ್ ರಾಜೇಶ್ ಅವರು, ಅದು ರಿಲೀಸ್ ಆಗ್ತಾನೆ ಇರಲಿಲ್ಲ ಬಿಡಿ, ಯಾಕೆಂದರೆ ಅವ್ರ ಪ್ರಯತ್ನದಿಂದ ಸಿನಿಮಾ ಅವ್ರ ಥಿಯೇಟ್ರಲ್ಲೇ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ನನ್ನ ರೆಕಗ್ನೈಷನ್ ಸಿಕ್ತು. ಸಿಕ್ಕಿದ್ಮೇಲೆ ಒಂದು ಫೈನ್ ಡೇ ಅದಾದಮೇಲೆ ನನಗೆ ಸಿನಿಮಾಗಳಿಲ್ಲ, ಅದೇನು ಸಕ್ಸಸ್ ಆಗಲಿಲ್ವಲ್ಲ, ಸುಮ್ಮನೆ ಹಾಗೇ ನಿಂತ್ಕೊಂಡಿದ್ದೆ ನಾನು. ಒನ್ ಫೈನ್ ಡೇ ಕನಿಷ್ಕ ಮುಂದೆ ನಿಂತ್ಕೊಂಡಿದ್ದೀನಿ. ಅಲ್ಲಿಗಾಗಲೇ ಊರಿಂದ ಬಂದು ಯಾರೋ ಸ್ನೇಹಿತರು ಬರೋಕ್ಕೆ ಹೇಳಿದ್ರು ಅಂತ ಬಂದ್ಬಿಟ್ಟಿದ್ದೀನಿ ಸರ್. ಅವ್ರ ರೂಮಲ್ಲಿ ಉಳ್ಕೊಂಡಿದ್ದೀನಿ ಶೀತಲ್ ಹೋಟೆಲಲ್ಲಿ. ಅವರೇನು ಮಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಹೋದವರು, ಅಲ್ಲಿ ಯಾರೋ ಅವ್ರ ಕಡೆ ಅವ್ರು ತೀರೋದ್ರು ಬರೋಕ್ಕಾಗಲ್ಲ ಅಂತ ಹೊರಟೋದ್ರು. ಅವರು 7 ದಿನ ಅಲ್ಲಿದ್ದರು, 7 ದಿನ ಬಾಡಿಗೆ ಕಟ್ಟಿರಲಿಲ್ಲ ಅವರು. ಆ ಬಾಡಿಗೆ ನಾನು ಕಟ್ಟಬೇಕಾಗಿತ್ತು. ಅದಾದ್ಮೇಲೆ ಸರಿ ಯಾರು ಸ್ನೇಹಿತರು ಸಿಗ್ತಾರಿದ್ದೀನಿ, ನಿಂಗೆ ಒಂದು ತಗ್ಲಾಕೊಂಡಲ್ಲ ನಾನು ಕನಿಷ್ಕ ಹೋಟೆಲ್ ಹತ್ರ ನಿಂತಿದ್ದೆ. ಅಲ್ಲಿ ಯಾರೊಬ್ಬರು ಮ್ಯಾನೇಜರ್ ಬಂದರು. ಮ್ಯಾನೇಜರ್ ಸರ್, ನಿಮ್ಮನ್ನು ಅರ್ಜೆಂಟು
ಇವರು ಅಂತಂದು ಶಾಂತಾರಾಮ್ ಅವ್ರು ಬರೋಕ್ಕೆ ಹೇಳ್ತಿದ್ದಾರೆ ಹಂಗೆ ಹಿಂಗೆ. ಅವ್ರೊಂದು ಸ್ವಲ್ಪ ಪರಿಚಯ ಇತ್ತು ಅವಾಗ ಭೇಟಿ ಮಾಡ್ತಿದ್ನಲ್ಲ ಡೈರೆಕ್ಟರ್ ಶಾಂತಾರಾಮ್ ಅವರು. ಆಮೇಲೆ ಏನಂತೆ ಏನು ಇಲ್ಲ ಸರ್ ಕಬ್ಬನ್ ಇಲ್ಲ ಶಾಂತಾರಾಮ್ ಅವರು ಹೌದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಕರ್ಣನ ಸಂಪತ್ತು ಅಂತ ಅಂಬರೀಷ್ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ರು ಅವಾಗ ಅವರು ಇಲ್ಲ ಅರ್ಜೆಂಟ್ ಬರಕ್ಕೆ ಕೇಳಿದ್ರು ಸರ್ ಬರಬೇಕಂತ ಬನ್ನಿ. ಅಕ್ಕತ್ತ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಇದ್ರ ಬಗ್ಗೆ ಒಂದು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ ಸರ್. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಎಸ್ ಮಹೇಂದರ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಆಮೇಲೆ ತನ್ನೇನಕ್ಕೆ ಬರಕ್ಕೆ ಹೇಳ್ತಾರೆ ಅಂತ ಸರಿ ಕೂತ್ಕೊಂಡೆ. ಕಬ್ಬನ್ ಪಾರ್ಕ್ ತೊಗೊಂಡು ಇಳಿಸಿದ್ರು, ಅಲ್ಲಿ ಏನು ಶೂಟಿಂಗ್ ನಡೀತಾ ಇದ್ದೆ. ಆಮೇಲೆ ಬನ್ನಿ ಸರ್, ಬನ್ನಿ ಬನ್ನಿ, ಇಲ್ಲೊಂದು ಪಾರ್ಟಿ ಇದೆ ಮಾಡಿ ಸರ್ ನೀವು ಅಂದ್ರೆ ನಾನು ಏನು ಕಟ್ಟಿದ್ದಾರೆ ಸಣ್ಣಕ್ಕಿದ್ದೀನಿ ನಾನು. ಏನು ಪಾರ್ಟು ಅಂದರೆ ಅದು ಪುಟ್ಟಣ ಕಣಗಲ್ ಅವ್ರ ಡ್ರೆಸ್, ಅದು ವೈಟ್ ನಿಕ್ಕರು ವೈಟ್ ಟೀ ಶರ್ಟು ಕನ್ನಡಕ ಹ್ಯಾಟು ಡೈರೆಕ್ಟ್ರ್ ಅದು. ಸರಿ ಎಲ್ಲ ಹೇಳಿದ್ರು, ಎಲ್ಲ ಹೇಳಿದ್ಮೇಲೆ ನಾನು ಅವ್ರು ಏನು ಹೇಳ್ತಾರೆ ನಾನು ತಲೆಗೆ ಹೋಗ್ತಾ ಇಲ್ಲ. ಯಾಕೆ ನೀನೇ ಬೆಳಿಗ್ಗೆ ಟಿಫನ್ ಮಾಡಿರೋನು ನಾನು, ಮಧ್ಯಾಹ್ನ ಇಲ್ಲ ರಾತ್ರಿ ಇಲ್ಲ ಬೆಳಿಗ್ಗೆನೆಲ್ಲ ಹಂಗೆ ಇದ್ದೀನಿ. ಆಮೇಲೆ ಅವ್ರು ಹೇಳ್ತಾ ಇದ್ರೆ ಎಲ್ಲ ಹೇಳಿ ಸರ್ ನೀ ಏನಾದರೂ ಮಾಡ್ತೀನಿ, ಫಸ್ಟು ಟಿಫನ್ ಹೇಳಿ ಸರ್ ಅಂದೆ ನಾನು. ಹೊಟ್ಟೆ ಹಸ್ತೋಗಿದೆ. ಸರಿ ಸರಿ, ಆಮೇಲೆ ಸಾರಿ ಸಾರಿ ಅಂದ್ಬಿಟ್ಟು ಟಿಫನ್ ಎಲ್ಲ ಕೊಡಿಸಿದ್ರು. ಕೊಟ್ಟಮೇಲೆ ಅಲ್ಲೋಗಿ ನಾನು ಡೈರೆಕ್ಟ್ರು ಹೊನ್ನವಳ್ಳಿ ಕೃಷ್ಣ, ಟೆನಿಸ್ ಕೃಷ್ಣ, ಈ ಥರ ಒಂದು ಅಮ್ಮಂದಿಪುರ ಈ ಥರ ಎಲ್ಲ ಒಂದಷ್ಟು ಕಾಮಿಡಿ ಆರ್ಟಿಸ್ಟ್ಗಳೆಲ್ಲ ಆರ್ಟಿಸ್ಟ್ ಸರ್ ಒಂದು 6-7 ಸೀನ್ ತೆಗೆದ್ರು. ತೆಗೆದ್ಮೇಲೆ ಸರಿ ಒಂದಷ್ಟು ಎಲ್ಲ ಮುಗೀತು. ಮುಗಿದ್ಮೇಲೆ ಅವ್ರು ತಮ್ಮ ಮುರಳೀಕೃಷ್ಣ ನನ್ನ ಅದೇ ಕಾರ್ ಕರೆದು ಕೂರಿಸ್ಕೊಂಡು ಸ್ವಲ್ಪ ದೂರ ನನ್ನ ಜೊತೆನೆ ಬಂದು ನನ್ನ ಕೈಲಿ ಒಂದು ಕವರ್ ಕೊಟ್ಟರು. ಸರ್ ಇದ್ರಿ ಸರ್ ಯಾಕೆ ಸರ್ ಇದೆಲ್ಲ ಇಟ್ಕೊಳ್ಳಿ ಸರ್ ಬೇಕಾಗುತ್ತೆ, ಇರಲಿ ಇಟ್ಕೊಳ್ಳಿ ಸರ್ ಒಂದು ಸಣ್ಣದ ಕಾಣಿಕೆ ಅಂತ. ಆಮೇಲೆ ಸರ್ ಈಗ ಕೊಟ್ಬಿಟ್ಟು ಇಳಿದ್ಬಿಟ್ಟು ಹೋಗ್ಬಿಟ್ರು ಅವರು. ನಾನು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೀನಿ, ನನಗೆ ಅವಶ್ಯಕತೆ ಇದೆ. ಸರಿ ತೆಗೆದು ನೋಡಿದ್ರೆ ಡ್ರೈವರ್ ಎಲ್ಲ ಅಬ್ಸರ್ವ್ ಮಾಡ್ತಾನೆ ಅಂತ, ಎಷ್ಟು ಕೊಟ್ಟಿರ್ಬೋದು ಎಷ್ಟು ಕೊಟ್ಟಿರ್ಬೋದು ಅಂತ ಕೈಯಲ್ಲಿ ಮುಟ್ಟಿ ಮುಟ್ಟಿ ನೋಡ್ಕೊತಾ ಇದ್ದೀನಿ ಅಂತ. ಎಷ್ಟು ದುಡ್ಡು ಕೊಟ್ಟಿದ್ರು ಇದನ್ನು ತಿಳ್ಕೊಳ್ಳೋಣ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇಂಥ ಅನುಭವಗಳೆಲ್ಲ ನಮಗೂ ತುಂಬ ಜಾಸ್ತಿ ಆಗಿದೆ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸರ್ ಹಿಂದ್ಗಡೆ ಸೀಟಲ್ಲಿ ಕೂತಿದ್ರಿ, ದುಡ್ಡಿನ ಕವರ್ ಕೈಯಲ್ಲಿತ್ತು, ನಮಗೂ ಕ್ಯೂರಿಯಾಸಿಟಿ, ಹೇಳಿ ಸರ್ ಏನಾಯ್ತು ಅಂತ. ಸರ್ ಓಪನ್ ಮಾಡಿ ನೋಡಿದೆ, ಅದರಲ್ಲಿ 2.5 ಸಾವಿರ ರೂಪಾಯಿ ಇತ್ತು. ಸಂಪತ್ತು ಸಿಕ್ತು ಅದು. ಈಗ ಎಲ್ಲೋ ಹೋಗೋರ್ನ ಯಾರೋ ಹೆಂಗ್ ತಡೆದು ಉಳಿಸ್ಕೋತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದೆ. ಅಲ್ಲಿಂದ ಶೀತಲ್ ಹೋಟೆಲ್ಗೆ ಬಂದೆ, ಎಷ್ಟಾಗಿದೆ ಅಂತ ಕೇಳಿದೆ. ಸುಮಾರು 1800 ರೂಪಾಯಿನೋ ಆಗಿತ್ತು ಆ ಟೈಮಲ್ಲಿ. ಕ್ಲಿಯರ್ ಮಾಡಿದೆ ಸ್ನೇಹಿತರು ಉಳ್ಕೊಂಡಿದ್ದ ರೂಮ್ದು, ಕ್ಲಿಯರ್ ಮಾಡಿ ಉಳಿದ ದುಡ್ಡು ತೊಗೊಂಡು ಜೇಬ್ಗೆ ಹಾಕೊಂಡು, ಸರಿ ಕಾನಿಸ್ಕಾತ್ರೆ ಯಾರನ್ನೋ ಬರೋಕ್ಕೆ ಹೇಳಿದ್ದೆ ನಾನು ಭೇಟಿ ಮಾಡಬೇಕಾಗಿತ್ತು. ಸೊ ಅಲ್ಲೋಗಿ ಭೇಟಿ ಮಾಡಿ ಕೊಳ್ಳೇಗಾಲ ಕೊರಟು ಪೋಣ ಅಂತ ಅಲ್ಲಿ ಬಂದೆ. ಕನಿಷ್ಕ ಹತ್ರ ನಿಂತಿದ್ದೀನಿ, ಸ್ನೇಹಿತರಿನ್ನೂ ಬಂದಿಲ್ಲ. ಆ ಟೈಮಲ್ಲಿ ಕನಿಷ್ಕ ಮುಂದೆ ಒಂದು 5-6 ಕಾರ್ಗಳು ಕನಿಷ್ಕ ಒಳಗಡೆ ಬಂದು ನಿಂತವು. ಝೀ 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 ಝೀನೆ ಬಂದು ನಿಂತ ತಕ್ಷಣ ಅಲ್ಲಿಂದ ರಘುವೀರ್ ಇಳಿದ್ರು. ಓ ಆಗ್ತಾನೆ ಚೈತ್ರದ ಪ್ರೇಮಾಂಜಲಿ ದೊಡ್ಡಿಟ್ಟು ನಡೀತಾ ಇದೆ. ಆಮೇಲೆ ಬಂದರು, ಬಂದ ತಕ್ಷಣ ನೋಡಿ ಸರ್ ಬನ್ನಿ ಸರ್ ಬನ್ನಿ ಸರ್ ಕರ್ಕೊಂಡು ಹೋದ್ರು, ಒಳಗಡೆ ಕರ್ಕೊಂಡು ಹೋಗಿ ಟೀ ಕೊಡಿಸಿದ್ರು. ಆಮೇಲೆ ಏನು ಸರ್ ಸಮಾಚಾರ, ಸರ್ ನಮ್ಗೊಂದು ಸಿನಿಮಾ ಮಾಡಿ ಸರ್ ಅಂದರು. ನೋಡಿ ಅವಕಾಶ. ಆಮೇಲೆ ನನಗೆ ನಿಜವಾಗೂ ರೋಮಾಂಚನ, ಏಕೆಂದ್ರೆ ಅಷ್ಟು ದೊಡ್ಡಿಟ್ಟು ಸಿನಿಮಾ ಅದು. ಆವಾಗ ತುಂಬ ಹೆಸರು ಮಾಡಿದಂಥ ಸಿನಿಮಾ ಅವರು. ಆದರೆ ಆದ್ರೆ ನೆಕ್ಸ್ಟ್ ಸಿನಿಮಾ ನಾನು ಮಾಡ್ತೀನಿ ಈಗ ಅಂತ ಅಲ್ಲಿಂದ ಸೀದಾ ಬ್ರಾಡ್ವೇ ಹೋಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲೇನೋ ಹಾಗೆ ಕತೆ ಏನು ಎತ್ತ ಅಂತ. ಸರಿ ಒಂದು ಲವ್ ಸ್ಟೋರಿ ಮಾಡೋಣ ಸರ್ ಅಂದರು. ಸರಿ ಈಗ ತಾನೇ ಮಾಡಿದಿರಲ್ಲ, ಬೇರೆ ಮಾಡೋಣ ಏನಾದರೂ ಅಂತ. ಇಲ್ಲ ಲವ್ ಸ್ಟೋರಿನೇ ಮಾಡ್ಬೇಕು ಸರ್ ಅಂತ. ಸರಿ ಆಗಲಿ, ಅದು ಲವ್ ಸ್ಟೋರಿ ಮಾಡಿದರೆ ನಾವು ಲೈಫ್ ಸ್ಟೋರಿ ಮಾಡೋಣ. ಯಾಕೆಂದರೆ ಲವ್ ಅಂದ ತಕ್ಷಣ ಲವ್ನ ಗೆಲ್ಲೋದು ಬಿಡೋದು ಸೋಲೋದು ಸಾಯೋದು ಅದು ಲವ್ ಸ್ಟೋರಿ. ಒಂದು ವೇಳೆ ಆ ಚಾಲೆಂಜ್ ಎಲ್ಲ ಮಾಡಿ ಲವ್ನ ಗೆದ್ದು ಲೈಫನ್ನು ಗೆಲ್ತಾರ ಅನ್ನೋದು ಮಾಡ್ತೀನಿ ಫಸ್ಟ್ ಕ್ಲಾಸ್. ಯಾಕೆಂದ್ರೆ ಯಂಗ್ಸ್ಟರ್ಸ್ಗೆ ಅದು ಒಂಚೂರು ಅಪೀಲ್ ಆಗುತ್ತೆ ಸರ್ ಅಂದೆ. ಸೂಪರ್ ಸರ್ ಅಂದರು. ಆಮೇಲೆ ಅಲ್ಲಿಂದ ಚೆನ್ನೈಗೆ ಹೋದ್ವಿ, ಅಲ್ಲೊಂದು 15 ದಿನ ಕೂತ್ಕೊಂಡು ಆ ಕಥೆ ಮಾಡಿದೆ. ಮಾಡಿ ಬಂದು ಶೃಂಗಾರ ಕಾವ್ಯ ಅನ್ನೋ ಸಿನಿಮಾ, ನನ್ನ 2nd ಸಿನಿಮಾ ಸರ್. ವಂಡರ್ಫುಲ್. ಈ ಶೃಂಗಾರ ಕಾವ್ಯದ ಬಗ್ಗೆ ಬೇಕಾದಷ್ಟು ಮಾತಾಡಬೇಕು, ಆದರೆ ಈಗ ಬೇಡ, ಯಾಕಂದ್ರೆ ಈಗ ಟೈಮ್ ಆಗೋಯ್ತು, ಪಾನಿಪುರಿ ಟೈಮು. ಕರೆಕ್ಟು, ರಾಕ್ ಸ್ಟಾರ್ ರೋಹಿತ್ ಅವ್ರು ಬರ್ತಾರೆ, ಅವರು ಈವ್ನಿಂಗ್ ನಂಬರ್ 1 ಶುರು ಮಾಡ್ತಾರೆ. ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ನಾಳೆ ಬಂದು ಶೃಂಗಾರ ಕಾವ್ಯದಿಂದ ಶುರು ಮಾಡ್ತೀವಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಅದಕ್ಕೂ ಮುಂಚೆ ನಾನು ಒಂದು ಹೇಳಬೇಕು, ಏನೋ ಸಹವಾಸದಿಂದ ಸನ್ಯಾಸಿ ಕೆಟ್ಟ ನನಗೆ ಈ ಪಾನಿಪುರಿ ಪ್ರಿಯನಿಂದ. ಇವರು ನಮ್ಮ ಎಸ್ ಮಹೇಂದ್ರ ಸರ್ ಕೂಡ ಪಾನಿಪುರಿ ಪ್ರಿಯರಾಗ್ತಾ ಇದ್ದಾರೆ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.